ಹಾಯ್ ಫ್ರೆಂಡ್ಸ್, ನಾನೀಗ ನಮ್ಮ ಅಮ್ಮನ ಮನೆಯಿಂದ ಸೀದಾ ನಮ್ಮ ಅಜ್ಜಿ ಮನೆ ಹೋಗ್ತಾ ಇದ್ದೀನಿ. ಅಜ್ಜಿ ಮನೆ ಇರೋದು ಬೆಳಗಾವಿಲಿ, ಅಮ್ಮನ ಮನೆ ಇರೋದು ಬೈಲಹೊಂಗಲಲ್ಲಿ. ನಾವು ಕೊರೋನಾ ಬಂದಮೇಲೆ ಈ ಕಡೆ ಅಮ್ಮನ ಮನೆಗೆ ಬಂದೇ ಇರಲಿಲ್ಲ. ತುಂಬ ದಿವಸ ಆಗಿತ್ತು, 1.5 ವರ್ಷ ಆಗಿತ್ತು. ಹೇಗೂ ಹಸ್ಬೆಂಡ್ ನನ್ನ ಮಗಳ ಮದುವೆ ಇತ್ತು, ಅದನ್ನು ಮುಗಿಸ್ಕೊಂಡು ನಾನು ಸೀದಾ ಅಮ್ಮನ ಮನೆಗೆ ಹೋಗಿ ಅಲ್ಲೊಂದು 15 ದಿವಸ ಇದ್ದು ಈಗ ಮೈಸೂರಿಗೆ ಹೋಗ್ತಾ ಇದ್ದೆ. ಅದಕ್ಕಿಂತ ಮುಂಚೆ ಅಜ್ಜಿನ ನೋಡ್ಕೊಂಡು ಹೋಗೋಣ ಅಂತ ಈಗ ನಾನು ಬೆಳಗಾವಿ ಕಡೆ ಹೋಗ್ತಾ ಇದ್ದೀನಿ. ಅಜ್ಜಿಗೂ ಹುಷಾರಾಗಿರಲಿಲ್ಲ, ತುಂಬ ದಿವಸ ಆಯಿತು. ಸ್ವಲ್ಪ ಅವ್ರಿಗೂ ಅಷ್ಟೊಂದು ಈಗ ಮೊದಲಿನ ಥರ ಅವರು ಗಟ್ಟಿ ಇಲ್ಲ, ಸ್ವಲ್ಪ ಹುಷಾರಿಲ್ಲ ಅವ್ರಿಗೆ. ಅದಕ್ಕೆ ಅವ್ರನ್ನ ನೋಡಿಕೊಂಡು ಆಮೇಲೆ ನಾನು ನೆಕ್ಸ್ಟ್ ನೈಟ್ ಮೈಸೂರಿಗೆ ಹೋದ್ರಾಯಿತು ಅಂತ ಫಸ್ಟ್ ನಾನು ಬೆಳಗಾವಿಗೆ ಹೋಗ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಇವರೇ ನನ್ನ ಅಜ್ಜಿ. ಇವ್ರಿಗೀಗ 90 ವರ್ಷ. ಇವ್ರ ಹೆಸರು ಕಾಶಮ್ಮ ಅಂತ. ಈಗಿನ ಜನ್ರೇಷನ್ಗೆಲ್ಲ ಹೋಲಿಸಿದ್ರೆ ಇವರು ತುಂಬ ಸ್ಟ್ರಾಂಗ್ ಅಂತ ಹೇಳ್ಬೋದು. ಇವ್ರಿಗೆ ಯಾವುದು ಬಿ ಪಿ ಶುಗರ್ ಏನೂ ಇಲ್ಲ. ನೋಡಿ ನನ್ನ ಪಕ್ಕದಲ್ಲಿರೋದು ಅಜ್ಜಿ, ಹಾಗೆ ಪಕ್ಕದಲ್ಲಿ ದಿವ್ಯ, ಹಾಗೆ ಪಕ್ಕದಲ್ಲಿ ನನ್ನ ಸೋದರತ್ತೆ, ಹಾಗೆ ನಮ್ಮಮ್ಮ ಇರೋದು ಕೊನೆಯಲ್ಲಿ. ಊಟ ಎಲ್ಲ ಮುಗಿಸ್ಕೊಂಡು ಈಗ ನಾನು ಊರ ಕಡೆ ಹೋಗ್ತಾ ಇದ್ದೀನಿ, ಅಂದರೆ ಸಾಮ್ರಾ ಏರ್ಪೋರ್ಟಿಗೆ ಹೋಗಬೇಕೀಗ. ನಾನು ಎಲ್ಲರ ಆಶೀರ್ವಾದ ತೊಗೊಂಡು ಈಗ ನಾನು ಸಾಮ್ರಾ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಹೋಗಬೇಕಾದ್ರೆ ಅಜ್ಜಿಗೆ ತುಂಬ ಬೇಜಾರಾಗಿತ್ತು, ಅಳ್ತಾ ಇದ್ದರು. ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಅಂತ ಕೇಳ್ತಾ ಇದ್ದರು. ಈಗ ನಾವು ಸಾಮ್ರಾ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. 7 ಗಂಟೆಗೆ ಫ್ಲೈಟ್ ಇತ್ತು, ಹಾಗಾಗಿ ನಾವು 5:30 ಮನೆ ಬಿಟ್ವಿ. ಪ್ರತಿ ಸಾರಿ ನಾನು ಊರಿಗೆ ಬೇಸಿಗೆ ರಜೆಯಲ್ಲಿ ಹಾಗೆ ದಸರಾ ಟೈಮಲ್ಲೆಲ್ಲ ಬಂದು ಹೋಗ್ತಾ ಇದ್ದೆ. ಲಾಸ್ಟ್ ಟೈಮ್ ದಸರಾಗೂ ಹೋಗೋಕ್ಕಾಗಲಿಲ್ಲ, ಮತ್ತು ಬೇಸಿಗೆಯಲ್ಲಿ ರಜೆಯಲ್ಲಿ ಹೋಗಬೇಕು ಅಂದರೆ ಕೊರೋನಾ ಬಂದುಬಿಡ್ತು, ಹಾಗಾಗಿ ಊರಿಗೆ ಹೋಗೋಕ್ಕೆ ಆಗಲಿಲ್ಲ. ಈಗ ನಾನು 1.5 ವರ್ಷ ಆದಮೇಲೆ ಊರಿಗೆ ಬಂದಿದ್ದೆ. 20 ಡೇಸ್ ಇದ್ದರೂ ಕೂಡ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಇನ್ನೂ ಇರಬೇಕಾಗಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಏರ್ಪೋರ್ಟ್ ಒಳಗಡೆ ಯಾರಿಗೂ ಎಂಟ್ರಿ ಇಲ್ಲದೆ ಇದ್ದಿದ್ದರಿಂದ ಅಪ್ಪ ಅಮ್ಮ ಎಲ್ಲ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿ ಹೋದರು. ಮೈಸೂರಿಗೆ ಹೋಗೋ ಫ್ಲೈಟ್ ರೆಡಿ ಆಗಿದೆ, ನಾನು ನಿಮಗೆ ಮೈಸೂರಿಗೆ ಹೋದ್ಮೇಲೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ನಾನೀಗ ಮೈಸೂರು ಏರ್ಪೋರ್ಟಲ್ಲಿ ಇದ್ದೀನಿ. ಹೊರಗಡೆ ಹಸ್ಬೆಂಡ್ ಕಾಯ್ತಾ ಇದ್ದಾರೆ, ನಾನು ಮನೆಗೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಬೆಳಗಾವಿಯಿಂದ ನಾನು ಮೈಸೂರಿಗೆ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಮನೆ ಕ್ಲೀನಿಂಗ್ ಕೆಲಸ ಇತ್ತು, ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ. ಹಾಗಾಗಿ ನಂಗೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಆಗಲೇ ನಾನು ಮೈಸೂರಿಗೆ ಬಂದು 2 ಡೇಸ್ ಆಯಿತು. ಇವತ್ತು ಹೇಗಾದರೂ ಮಾಡಿ ನಾನು ಕಂಟಿನ್ಯೂ ಮಾಡಲೇಬೇಕು ಅಂತ ಹೇಳಿ ಇವತ್ತು ಫ್ರೀ ಮಾಡಿಕೊಂಡು ಈಗ ನಾನು ಮಾತಾಡ್ತಾ ಇದ್ದೀನಿ. ಬರಬೇಕಾದ್ರೆ ನಮ್ಮ ಅಜ್ಜಿನೂ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದರು, ಇನ್ನು ಯಾವಾಗ ಬರ್ತೀಯೋ ಏನು ಅಂತ. ಯಾಕಂದರೆ ಅವ್ರಿಗೆ ಮೇಲಿಂದ ಮೇಲೆ ಅಷ್ಟೊಂದು ಹುಷಾರಿರಲ್ಲ, ಇನ್ನು ನಿನ್ನ ಯಾವಾಗ ನೋಡ್ತೀನೋ ಏನು ಅಂತ ಅಂತ ಇದ್ದರು. ಜೊತೆಗೆ ನಮ್ಮಮ್ಮನೂ ಸ್ವಲ್ಪ ಎಮೋಷ್ನಲ್ ಆಗ್ತಾಯಿದ್ರು, ಯಾಕಂದರೆ ನಿಮಗೆ ಗೊತ್ತಲ್ಲ ಹೆಣ್ಮಕ್ಕಳು ತವ್ರ ಮನೆಯಿಂದ ಬರಬೇಕಾದ್ರೆ ಸ್ವಲ್ಪ ಎಮೋಷ್ನಲ್ ಫೀಲಿಂಗ್ಸ್ ಇದ್ದೇ ಇರುತ್ತಲ್ವ. ಹಾಗಾಗಿ ಸ್ವಲ್ಪ ಅಮ್ಮ ಬೇಜಾರು ಮಾಡ್ಕೊಳ್ತಾ ಇದ್ದರು. ಇನ್ನು ನಾನೇನಾದರೂ ಬೇಜಾರು ಮಾಡಿಕೊಂಡ್ರೆ ಇನ್ನೂ ಅಮ್ಮನೂ ಇನ್ನೂ ಜಾಸ್ತಿ ಎಮೋಷ್ನಲ್ ಆಗ್ತಾರೆ ಅಂತ ನನ್ನೊಳಗೆ ನಾನೇ ಹಾಗೆ ತುಂಬ ಕಂಟ್ರೋಲ್ ಮಾಡ್ಕೊಂಡು ಬಂದೆ. ಈಗಲೂ ನೆನೆಸ್ಕೊಂಡ್ರೆ ಅಮ್ಮನ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಅದು ಪ್ರತಿ ಹೆಣ್ಮಕ್ಕಳಿಗೆ ಇರುವಂಥ ಫೀಲಿಂಗೆ. ಅಲ್ಲಿರೋವರೆಗೂ ಅಂತೂ ಅಮ್ಮ ಏನೂ ಕೆಲಸ ಮಾಡೋಕ್ಕೆ ಬಿಡಲೇ ಇಲ್ಲ ನನಗೆ. ಯಾಕಂದರೆ ಇಲ್ಲಿ ಮೈಸೂರಿಗೆ ಹೋದ್ಮೇಲೆ ನಿನ್ನ ಕೆಲಸ
ಮಾಡೋದಂತೂ ಇದ್ದೇ ಇರುತ್ತೆ. ಇನ್ನು ನೀನೇನು ಮಾಡಬೇಡ, ಹೋಗೋವರೆಗೂ ಆರಾಮಾಗಿ ಫ್ರೀಯಾಗಿರು ಅಂತಲೇ ಕೆಲಸ ಮಾಡೋಕ್ಕೆ ಬಿಡಲೇ ಇಲ್ಲ. ಬರೋವರೆಗೂ ಬರೀ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಗೊಂಜಾಳ ರೊಟ್ಟಿ ಬಿಟ್ಟು ಇನ್ನೇನು ತಿಂದಿಲ್ಲ ನಾನು. ಯಾಕಂದರೆ ನನಗೆ ಇಲ್ಲಿ ಮೈಸೂರಲ್ಲಿ ಒಬ್ಬಳೇ ತಿಂದು ತಿಂದು ಅಂದರೆ ನಾನೇ ಮಾಡಬೇಕು, ನಾನೇ ತಿನ್ನಬೇಕು, ಒಂಥರ ಟೇಸ್ಟೇ ಇರಲ್ಲ. ನಾನು ಎಷ್ಟು ಟೇಸ್ಟಾಗಿ ಮಾಡಿರೋ ನನಗೆ ಅದು ಟೇಸ್ಟೇ ಅನಿಸಲ್ಲ, ಆ ಥರ ಅನಿಸ್ತಾ ಇರುತ್ತೆ. ಈಗ ಊರಿಂದ ಬಂದಮೇಲೆ ಏನು ಅನಿಸಲ್ಲ, ನಂತರ ಮೂಡ್ ಫ್ರೆಶ್ ಆಗಿರ್ತೀನಿ, ಆರಾಮಾಗಿ ಏನು ತೊಂದರೆ ಇರಲ್ಲ. ಬರ್ತಾ ಬರ್ತಾ ಒಂದು ಸ್ವಲ್ಪ ಅಯ್ಯಪ್ಪ ಅದೇ ಕೆಲಸ ಅದೇ ಅಡುಗೆ ಅಂದ್ಕೊಂಡು ಒಂಥರ ಬೋರ್ ಅನಿಸ್ತಾ ಇರುತ್ತೆ. ಅದೇ ಎಲ್ಲರೂ ಹೇಳ್ತಾ ಇದ್ರು ಆದಷ್ಟು ಬೇಗ ಬಾ ಊರಿಗೆ, ಆ ಕಡೆನೆ ಹೋದರೆ ಅಲ್ಲೇ ಕುತ್ಕೊಂಡು ಬಿಡಬೇಡ ಅಂತ ಇದ್ದರು. ನೋಡೋಣ, ಬೇಸಿಗೆಯಲ್ಲಿ ಬರ್ತೀನಿ ಅಂತ ಹೇಳಿದ್ದೀನಿ. ಮಕ್ಕಳದೆಲ್ಲ ಎಕ್ಸಾಮ್ ಮುಗಿದ್ಮೇಲೆ ಈ ಸಾರಿ ಬೇಸಿಗೆಯಲ್ಲಿ ರಜೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಸಿಕ್ಕರೆ ಖಂಡಿತ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿವಸ ಗ್ಯಾಪ್ ಆಗಿಬಿಡುತ್ತೆ ಇಲ್ಲ ಅಂದರೆ, ಯಾಕಂದರೆ ಹತ್ತಿರ ಅಂತೂ ಇಲ್ಲ, ಒಂದೇ ದಿವಸದಲ್ಲಿ ಹೋಗಿ ಬರೋಕ್ಕಂತೂ ಆಗೋಲ್ಲ. ಹಾಗಾಗಿ ನೋಡ್ಬೇಕು, ರಜೆ ಸಿಕ್ಕರೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು, ನಮ್ಮ ಡೈಲಿ ರುಟೀನ್ ಅಂತೂ ಶುರುವಾಗಿದೆ. ಅದೇ ಅಜ್ಜಿಗಂತೂ ನಾನು ಕಾಲ್ ಮಾಡಿ ಹೇಳಿದ್ದೀನಿ, ಏನು ಚಿಂತೆ ಮಾಡಬೇಡ ಆರಾಮಾಗಿರೋ ಅಂತ. ಯಾಕಂದರೆ ಅವರು ನನಗೆ ವಯಸ್ಸಾಗಿದೆ, ನಿನ್ನ ಯಾವಾಗ ನೋಡ್ತೀನೋ ಏನೋ ಅನ್ನೋದು ಅವ್ರಿಗೆ ಬೇಜಾರು. ಏನು ಬೇಜಾರು ಮಾಡ್ಕೋಬೇಡ, ಆರಾಮಾಗಿರು, ಹೆಲ್ತ್ ಸರಿಯಾಗಿ ನೋಡ್ಕೊ ಅಂತ ಹೇಳಿ ಬಂದಿದ್ದೀನಿ. ಅದಕ್ಕೆ ಅವ್ರಿಗೂ ಖುಷಿಯಾಯಿತು ನನ್ನನ್ನು ನೋಡಿ. ಆದಷ್ಟು ಬೇಗ ಬಾ ಅಂತ ಹೇಳಿದ್ದಾರೆ. ನನ್ನ ವಿಡಿಯೋಸ್ ಬಗ್ಗೆ ಏನು ಅನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ಸ್ ಬಾಕ್ಸಲ್ಲಿ. ಏನಾದರೂ ನೆಗೆಟಿವ್ ಅನಿಸಿದ್ರು ಕೂಡ ನೀವು ನನಗೆ ತಿಳಿಸ್ಬೋದು, ಯಾಕಂದರೆ ನಾನು ಅದನ್ನು ಸರಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಈಗ ಆಲ್ರೆಡಿ ನೈಟ್ 9 ಗಂಟೆ ಆಗಿದೆ, ಅಡುಗೆ ಮಾಡ್ತಾಯಿದ್ದೆ, ಸ್ವಲ್ಪ ಅಡುಗೆ ಮುಗಿಸ್ಕೊಂಡು ಬಿಡ್ತೀನಿ ಈಗ. ಎಲ್ಲರೂ ಆರಾಮಾಗಿರಿ, ಹುಷಾರಾಗಿರಿ, ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ತೊಗೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಥ್ಯಾಂಕ್ ಯು.